ಜಕರ್ಯ ಒಂದನೇ ಅಧ್ಯಾಯ ಯಹೋವನ ಕಡೆಗೆ ಹಿಂದಿರುಗಿಬೇಕೆಂಬ ಎಚ್ಚರಿಕೆ ದಾರ್ಯಾವೇಷನ ಆಳ್ವಿಕೆಯ ಎರಡನೆಯ ವರ್ಷದ ಎಂಟನೆಯ ತಿಂಗಳಲ್ಲಿ ಯಹೋವನು ಇದ್ದೋವಿನ ಮೊಮ್ಮಗನೂ ಬೆರಕಿನ ಮಗನೂ ಆದ ಜಕರ್ಯನೆಂಬ ಪ್ರವಾದಿಗೆ ಈ ವಾಕ್ಯವನ್ನು ದಯಪಾಲಿಸಿದನು ಅದೇನೆಂದರೆ ಯಹೋವನು ನಿಮ್ಮ ಪೂರ್ವಿಕರ ಮೇಲೆ ಬಹುಕೋಪಗೊಂಡಿದ್ದಾನೆ ಆದ ಕಾರಣ ನೀನು ನಿನ್ನ ಜನರಿಗೆ ಹೀಗೆ ಹೇಳು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ನನ್ನ ಕಡೆಗೆ ಪುನಃ ತಿರುಗಿಕೊಳ್ಳಿರಿ ಇದು ಸೇನಾಧೀಶ್ವರನಾದ ಯಹೋವನ ನುಡಿ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು ಇದು ಸೇನಾಧೀಶ್ವರನಾದ ಯಹೋವನ ನುಡಿ ನಿಮ್ಮ ಪೂರ್ವಿಕರಂತಿರಬೇಡಿರಿ ಪೂರ್ವಕಾಲದ ಪ್ರವಾದಿಗಳು ಅವರಿಗೆ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ದುರ್ಮಾರ್ಗ ದುಷ್ಕೃತ್ಯಗಳಿಂದ ಹಿಂದಿರುಗಿರಿ ಎಂದು ಸಾರಿದರೂ ಅವರು ನನ್ನ ಮಾತನ್ನು ಕಿವಿಗೊಟ್ಟು ಕೇಳಲಿಲ್ಲ ಇದು ಯಹೋವನ ನುಡಿ ನಿಮ್ಮ ಪೂರ್ವಿಕರು ಎಲ್ಲಿ ಪ್ರವಾದಿಗಳು ಸದಾಕಾಲ ನಿತ್ಯ ನಿರಂತರವಾಗಿ ಇರುವರೆ ಆದರೆ ನನ್ನ ಸೇವಕರಾದ ಪ್ರವಾದಿಗಳಿಗೆ ಆಜ್ಞಾಪಿಸಿದ ನನ್ನ ವಾಕ್ಯಗಳು ಮತ್ತು ವಿಧಿಗಳು ನಿಮ್ಮ ಪೂರ್ವಿಕರನ್ನು ಹಿಂದಟ್ಟಿ ಹಿಡಿದು ಶಾಶ್ವತವಾಗಿ ಉಳಿದಿದೆ ಅವರು ತಿರುಗಿಕೊಂಡು ಸೇನಾಧೀಶ್ವರ ಯಹೋವನಿಗೆ ನಮ್ಮ ದುಷ್ಕೃತ್ಯಗಳಿಗೆ ತಕ್ಕ ಹಾಗೆ ನಮಗೆ ಏನು ಮಾಡಬೇಕೆಂದು ಸಂಕಲ್ಪಿಸಿದನೋ ಅದನ್ನು ನಮಗೆ ಮಾಡಿದ್ದಾನಲ್ಲ ಅಂದುಕೊಂಡರು ನಾಲ್ಕು ಅಶ್ವಸವಾರರ ವಿಷಯವಾದ ದರ್ಶನ ದಾರ್ಯಾವೇಶನ ಆಳ್ವಿಕೆಯ ಎರಡನೆಯ ವರ್ಷದ ಹನ್ನೊಂದನೆಯ ತಿಂಗಳಿನ ಅಂದರೆ ಸೆಬಾಟ್ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯಹೋವನ ವಾಕ್ಯವು ಇದ್ದೋವಿನ ಮೊಮ್ಮಗನು ಬೆರಕ್ಕನ ಮಗನಾದ ಜಕ್ಕರಿಯನೆಂಬ ಪ್ರವಾದಿಗೆ ಕೇಳಿಬಂತು ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು ಅವನ ಹಿಂದೆ ಕೆಂಪು ಕಂದು ಬಿಳಿ ಕುದುರೆಗಳು ಮತ್ತು ಅವನ ಸವಾರರಿದ್ದರು ನನಗೆ ಕನಸಿನ ಅರ್ಥವನ್ನು ವಿವರಿಸುವ ದೇವದೂತನನ್ನು ಸ್ವಾಮಿ ಇವರು ಯಾರು ಎಂದು ನಾನು ಕೇಳಲು ಆತನು ನನಗೆ ಇವರು ಇಂಥವರೆಂದು ನಿನಗೆ ತೋರಿಸುವೆನು ಎಂಬುದಾಗಿ ಹೇಳಿದನು ಕೂಡಲೇ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದವನು ಇವರು ಲೋಕ ಸಂಚಾರಾರ್ಥವಾಗಿ ಯಹೋವನಿಂದ ಕಳುಹಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು ಆಗ ಅವರು ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ಆ ಯಹೋವನ ದೂತನಿಗೆ ನಾವು ಲೋಕದಲ್ಲಿ ಸಂಚರಿಸಿ ಬಂದಿದ್ದೇವೆ ಇಗೋ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿದೆ ಎಂದು ಅರಿಕೆ ಮಾಡಿದರು ಇದನ್ನು ಕೇಳಿ ಯಹೋವನ ದೂತನು ಸೇನಾಧೀಶ್ವರನಾದ ಯಹೋವನೇ ನೀನು ಎಪ್ಪತ್ತು ವರ್ಷಗಳಿಂದ ರೋಷಗೊಂಡಿರುವ ಯರುಸೆಲೆಂ ಮೊದಲಾದ ಯಹೂದ ಪಟ್ಟಣಗಳನ್ನು ಎಷ್ಟು ಕಾಲ ಕರುಣಿಸದೆ ಎಂದು ಭಿನ್ನವಿಸಲು ನನ್ನೊಂದಿಗೆ ಮಾತನಾಡಿದ ದೂತನಿಗೆ ಯಹೋವನ ಕರುಣೆ ಹಾಗೂ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ಆಗ ಆ ದೂತನು ನನಗೆ ಈ ಅಪ್ಪಣೆ ಮಾಡಿದನು ನೀನು ಹೀಗೆ ಸಾರಿ ಹೇಳಬೇಕು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ಯರುಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಅಸಮಾಧಾನಗೊಂಡಿದ್ದೇನೆ ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನಾನು ಬಹಳ ಕೋಪಗೊಂಡಿದ್ದೇನೆ ನಾನು ಯರುಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಗೊಂಡು ಮಾಡಬೇಕೆಂದಿದ್ದ ಕೇಡಿಗಿಂತ ಅವರೇ ಹೆಚ್ಚಾಗಿ ಕೇಡಿಗೆ ಕೇಡು ಸೇರಿಸಿಕೊಂಡರು ಹೀಗಿರಲು ಯಹೋವನ್ನು ಇಂತೆನ್ನುತ್ತಾನೆ ನಾನು ಕನಿಕರವುಳ್ಳವನಾಗಿ ಎರುಸಲೇಮಿಗೆ ಹಿಂದಿರುಗಿದ್ದೇನೆ ನನ್ನ ಆಲಯವು ಪುನಃ ಅಲ್ಲಿ ಕಟ್ಟಲ್ಪಡುವುದು ಎರುಸಲೇಮಿನಲ್ಲಿ ನೂಲು ಎಳೆಯಲ್ಪಡುವುದು ಇದು ಸೇನಾಧೀಶ್ವರನಾದ ಯೊಹೋವನ ನುಡಿ ಮತ್ತೊಮ್ಮೆ ಹೀಗೆ ಸಾರಿ ಹೇಳು ಸೇನಾಧೀಶ್ವರನಾದ ಯುಹೋವನು ಇಂತೆನ್ನುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಳುಕುವುದು ಯಹೋವನು ಇನ್ನು ಚಿಯೋನನ್ನು ಸಂತೈಸುವನು ಎರುಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ನಾಲ್ಕು ಕೊಂಬುಗಳು ಮತ್ತು ನಾಲ್ವರು ಕಮ್ಮಾರರ ವಿಷಯವಾದ ದರ್ಶನ ನಾನು ಕಣ್ಣೆತ್ತಿ ನೋಡಲು ಇಗೋ ನಾಲ್ಕು ಕೊಂಬುಗಳು ಕಾಣಿಸಿದವು ವಿವರಿಸುವ ದೂತನನ್ನು ಕುರಿತು ಇವು ಏನು ಎಂದು ನಾನು ಕೇಳಿದ್ದಕ್ಕೆ ಅವನು ಇವು ಯಹೂದ ಇಸ್ರಾಯೇಲ್ ಯರುಸಲೇಮನ್ನು ಚದರಿಸುವ ಕೊಂಬುಗಳು ಎಂದು ಉತ್ತರ ಕೊಟ್ಟನು ಅನಂತರ ಯಹೋವನು ನನಗೆ ನಾಲ್ಕು ಮಂದಿ ಕಮ್ಮಾರರನ್ನು ತೋರಿಸಿದನು ಆಗ ನಾನು ಇವರು ಏನು ಮಾಡುವುದಕ್ಕೆ ಬಂದಿದ್ದಾರೆ ಎಂದು ಕೇಳಲು ಅವನು ಈ ಕೊಂಬುಗಳು ಯಹೂದದವರಲ್ಲಿ ಯಾರು ತಲೆ ಎತ್ತದಂತೆ ಅವರನ್ನು ಚದುರಿಸುವೆಯಷ್ಟೆ ಇವರಾದರೋ ಯಹೂದ ದೇಶದವರನ್ನು ಚದುರಿಸಬೇಕೆಂದು ತಲೆ ಎತ್ತಿದ ಜನಾಂಗಗಳ ಕೊಂಬುಗಳನ್ನು ಹೆದರಿಸಿ ಕೆಡವುವುದಕ್ಕೆ ಬಂದಿದ್ದಾರೆ ಎಂದು ಹೇಳಿದನು ಜಕರಿಯ ಎರಡನೇ ಅಧ್ಯಾಯ ಅಳತೆಯ ನೂಲಿನ ವಿಷಯವಾದ ದರ್ಶನ ನಾನು ಕಣ್ಣೆತ್ತಿ ನೋಡಲು ಈಗೋ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು ನಾನು ಅವನನ್ನು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವನು ನನಗೆ ಎರುಸಲೇಮಿನ ಅಗಲ ಉದ್ದ ಎಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದನು ನನ್ನ ಸಂಗಡ ಮಾತನಾಡಿದ ದೇವದೂತನು ಬರುತ್ತಿರಲು ಇನ್ನೊಬ್ಬ ದೂತನು ಅವನನ್ನು ಎದುರುಗೊಂಡು ಹೀಗೆ ಹೇಳಿದನು ನೀನು ಓಡು ಆ ಯುವಕನಿಗೆ ಈ ಮಾತನ್ನು ತಿಳಿಸು ಯರುಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆಯಿಲ್ಲದ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು ನಾನೇ ಅದರ ಸುತ್ತಮುತ್ತಲೂ ಅಗ್ನಿಪ್ರಕಾರವಾಗಿ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯಹೋವನ ನುಡಿ ಸೆರೆಯಾಗಿ ಬಾಬೇಲಿನಲ್ಲಿ ಇರುವವರು ಚಿಯೋನಿಗೆ ಮರಳಿ ಬರಬೇಕೆಂಬ ಕರೆ ಎಲೆ ಎಲೇ ಉತ್ತರ ದೇಶದಿಂದ ಓಡಿ ಬನ್ನಿರಿ ಇದು ಯಹೋವನ ನುಡಿ ಚತುರ್ದಿಕ್ಕಿನ ಗಾಳಿಗಳಂತೆ ನಿಮ್ಮನ್ನು ಚೆದುರಿಸಿದ್ದೇನಲ್ಲ ಇದು ಯಹೋವನ ನುಡಿ ಎಲೆ ಬಾಬೆಲ್ಪುರಿಯಲ್ಲಿ ವಾಸಿಸುವ ಚಿಯೋನಿನವರೇ ತಪ್ಪಿಸಿಕೊಂಡು ಬನ್ನಿರಿ ನಿಮ್ಮನ್ನು ತಾಕುವವನು ನನ್ನ ಕಣ್ಣು ಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರ ಯೊಹೋವನು ನಿಮ್ಮನ್ನು ಸೋರೆ ಮಾಡಿದ ಜನಾಂಗಗಳ ವಿಷಯವಾಗಿ ಆಹಾ ನಾನು ಇವರ ಮೇಲೆ ಕೈ ಬೀಸುವೆನು ಇವರು ತಮಗೆ ಅಡಿಯಾಳಾದವರಿಗೆ ಸೊರೆಯಾಗುವರು ಎಂದು ಹೇಳುತ್ತಾನೆ ಆಗ ಸೇನಾಧೀಶ್ವರ ಯೊಹೋವನು ನನ್ನನ್ನು ಕಳುಹಿಸಿದ್ದಾನೆಂಬುದು ನಿಮಗೆ ಗೊತ್ತಾಗುವುದು ಯಹೋವನು ಇಂತೆನ್ನುತ್ತಾನೆ ಚಿಯೋ ನಗರಿಯೇ ಉಲ್ಲಾಸಗೊಳ್ಳು ಹರ್ಷಧ್ವನಿಗ್ಗೈ ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು ಆ ಕಾಲದಲ್ಲಿ ಬಹು ಜನಾಂಗಗಳು ಯಹೋವನಾದ ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಜನವಾಗುವರು ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು ಆಗ ಸೇನಾಧೀಶ್ವರನಾದ ಯಹೋವನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆಂಬುದು ನಿನಗೆ ಗೊತ್ತಾಗುವುದು ಯಹೋವನು ಮೀಸಲಾದ ದೇಶದಲ್ಲಿ ಯಹೂದವನ್ನು ತನ್ನ ಸೊತ್ತಾಗಿ ಅನುಭವಿಸುವನು ಯರುಸೆಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಯಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ ನರಮಾನವರೇ ನೀವೆಲ್ಲ ಆತನ ಮುಂದೆ ಮೌನವಾಗಿರಿ ಜಕರ್ಯ ಮೂರನೇ ಅಧ್ಯಾಯ ಮಹಾಯಾಜಕನ ಉಡುಪಿನ ಶುದ್ಧೀಕರಣದ ದರ್ಶನ ಅನಂತರ ಮಹಾಯಾಜಕನಾದ ಯಹೋಶವನು ಯಹೋವನ ದೂತನ ಮುಂದೆ ನಿಂತಿರುವುದನ್ನು ಯಹೋವನು ನನಗೆ ತೋರಿಸಿದನು ಸೈತಾನನು ಯಹೋಶವನಿಗೆ ಪ್ರತಿವಾದಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು ಆಗ ಯಹೋವನ ದೂತನು ಸೈತಾನನಿಗೆ ಯಹೋವನು ನಿನ್ನನ್ನು ಖಂಡಿಸಲಿ ಹೌದು ಯರುಸಲೇಮನ್ನು ಆರಿಸಿಕೊಂಡಿರುವ ಯಹೋವನು ನಿನ್ನನ್ನು ಖಂಡಿಸಲಿ ಅದು ಉರಿಯುವ ಬೆಂಕಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು ಯಹೋಶುವನು ದೇವದೂತನ ಮುಂದೆ ಕೊಳೆಯಾದ ಬಟ್ಟೆಯನ್ನು ಧರಿಸಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆ ಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವೆನು ಎಂದು ಹೇಳಿದನು ಇವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿರಿ ಎಂದು ನಾನು ಅಪ್ಪಣೆ ಕೊಡಲು ಅವರು ಅವನ ತಲೆಗೆ ಶುಭ್ರವಾದ ಮುಂಡಾಸವನ್ನು ಸುತ್ತಿ ಅವನಿಗೆ ವಸ್ತ್ರಗಳನ್ನು ತೊಡಿಸಿದರು ಆಗ ಯಹೋವನ ದೂತನು ಎದ್ದು ನಿಂತನು ಆಗ ಯಹೋವನ ದೂತನು ಯಹೋಶಿವನಿಗೆ ಈ ಮಾತನ್ನು ಕೊಟ್ಟನು ಸೇನಾದೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ನೀನು ನನ್ನ ಮಾರ್ಗಗಳಲ್ಲಿ ನಡೆದು ನಾನು ನಿನಗೆ ವಹಿಸಿದ ಪಾರುಪತ್ಯವನ್ನು ನೆರವೇರಿಸಿದರೆ ನನ್ನ ಆಲಯದ ಮುಖ್ಯಾಧಿಕಾರಿಯಾಗಿ ನನ್ನ ಪ್ರಕಾರಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡುವೆ ನನ್ನ ಸನ್ನಿಧಾನ ದೂತರ ನಡುವೆ ಪ್ರವೇಶಿಸುವ ಹಕ್ಕನ್ನು ನಿನಗೆ ಕೊಡುವೆನು ಮಹಾಯಾಜಕನಾದ ಯಹೋಶಿವನೇ ನೀನು ನಿನ್ನ ಮುಂದೆ ಕುಳಿತುಕೊಳ್ಳುವ ನಿನ್ನ ಸಂಗಡಿಗರು ಕೇಳಿರಿ ಇಗೋ ಮೊಳಕೆ ಎಂಬ ನನ್ನ ಸೇವಕನನ್ನು ಹೊರಡಿಸುತ್ತೇನೆಂಬುದಕ್ಕೆ ಇವರೇ ಮುಂಗುರುತು ನಾನು ಯಹೋಶಿವನ ಮುಂದೆ ಇಟ್ಟಿರುವ ಕಲ್ಲನ್ನು ನೋಡಿರಿ ಆ ಒಂದೇ ಕಲ್ಲಿನಲ್ಲಿ ಏಳು ಕಣ್ಣುಳ್ಳಾತನ ದೃಷ್ಟಿಯೂ ಬಿದ್ದಿದೆ ಇಗೋ ನಾನೇ ಅದರಲ್ಲಿ ಕೆತ್ತನೆ ಕೆತ್ತುವೆನು ಇದು ಸೇನಾಧೀಶ್ವರನಾದ ಯಹೋವನ ನುಡಿ ಒಂದೇ ದಿನದೊಳಗೆ ಈ ದೇಶದ ಪಾಪವನ್ನು ಪರಿಹರಿಸುವೆನು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ದ್ರಾಕ್ಷಾಲತೆ ಅಂಜೂರಗಿಡ ಇವುಗಳ ನೆರಳಿನಲ್ಲಿ ನೆಮ್ಮದಿಯಿಂದ ವಿಶ್ರಮಿಸಲು ಕರೆಯುವಿರಿ ಜೆಕರ್ಯ ನಾಲ್ಕನೇ ಅಧ್ಯಾಯ ದೀಪಸ್ತಂಭದ ಮತ್ತು ಎಣ್ಣೆ ಮರಗಳ ದರ್ಶನ ಅನಂತರ ವಿವರಿಸುವ ದೂತನು ಮತ್ತೆ ಬಂದು ನಿದ್ರೆ ಹತ್ತಿದವನ ಹಾಗಿದ್ದ ನನ್ನನ್ನು ಎಚ್ಚರಗೊಳಿಸಿ ಏನು ನೋಡುತ್ತಿ ಎಂದು ಕೇಳಲು ನಾನು ಇಗೋ ಏಳು ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ ಅದರ ಮೇಲಿನ ದೀಪಗಳಿಗೆ ಏಳು ನಾಳಗಳಿವೆ ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆಯಿದೆ ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ ಮತ್ತು ಎರಡು ಮರಗಳು ಅದರ ಪಕ್ಕಗಳಲ್ಲಿ ಇದೆ ಎಂದು ಹೇಳಿದೆನು ಪುನಃ ನಾನು ಪ್ರಸ್ತಾಪವನ್ನೆತ್ತಿ ವಿವರಿಸುವ ದೂತನನ್ನು ಸ್ವಾಮಿ ಇವು ಏನನ್ನು ಸೂಚಿಸುತ್ತದೆ ಎಂದು ಕೇಳಿದ್ದಕ್ಕೆ ಆ ದೇವದೂತನು ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು ನಾನು ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯಹೋವನ ನುಡಿ ಎಂಬ ಈ ಮಾತುಗಳನ್ನು ಯಹೋವನು ಜೆರುಬ್ಬಾಬೇಲನಿಗೆ ದಯಪಾಲಿಸಿದ್ದಾನೆ ದೊಡ್ಡಬಿಟ್ಟವೇ ನೀನು ಯಾರು ಜರುಬ್ಬಾಬೇಲನ ಮುಂದೆ ನೆಲಸಮವಾಗುವಿ ಅವನು ಕಲಸದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು ಇದರ ಮೇಲೆ ದೇವರ ದಯೆ ಇರಲಿ ಎಂಬ ಜನಘೋಷವಾಗುವುದು ಅಲ್ಲದೆ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ ಜೆರುಬ್ಬಾಬೇಲನ ಕೈಗಳು ಈ ಆಲಯದ ಅಸ್ಥಿವಾರವನ್ನು ಹಾಕಿವೆ ಆ ಕೈಗಳೇ ಇದನ್ನು ಪೂರೈಸುವವು ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದವನು ಸೇನಾಧೀಶ್ವರನಾದ ಯಹೋವನೇ ಎಂದು ನನಗೆ ಗೊತ್ತಾಗುವುದು ಆಗ ದೂತನು ಈ ದೀಪಗಳಿಂದ ಸೂಚಿತವಾದ ಯಹೋವನ ಏಳು ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜರುಬಾಬಿಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತೇವೆ ಹೀಗಿರುವಲ್ಲಿ ಅಲ್ಪಕಾರ್ಯಗಳ ದಿನವನ್ನು ತಿರಸ್ಕರಿಸಿದವರು ಯಾರು ಆಗ ನಾನು ದೇವದೂತನಿಗೆ ದೀಪಸ್ತಂಭದ ಎಡಬಲದಲ್ಲಿರುವ ಈ ಎಣ್ಣೆಯ ಮರಗಳು ಏನು ಎಂದೆನು ಮತ್ತೆ ನಾನು ಅವನಿಗೆ ತಮ್ಮೊಳಗಿಂದ ಚಿನ್ನದಂಥ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ ಎರಡು ಬಂಗಾರದ ನಾಳಗಳಿವೆಯಲ್ಲ ಆ ನಾಳಗಳ ಬಾಯಿಗೆ ಸೇರಿರುವ ಎರಡು ಎಣ್ಣೆಕಾಯಿ ಗುತ್ತಿಗಳು ಏನು ಎಂದು ಕೇಳಿದೆನು ಅದಕ್ಕೆ ಆ ದೂತನು ನನಗೆ ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂದು ಕೇಳಿದಾಗ ನಾನು ಇಲ್ಲ ಸ್ವಾಮಿ ಎಂದೆ ಅದಕ್ಕೆ ಅವನು ಇವು ದೇವರಿಂದ ಆಯ್ಕೆಯಾಗಿ ಎಣ್ಣೆಯಿಂದ ಅಭಿಷೇಕಿಸಲ್ಪಟ್ಟ ಆ ಇಬ್ಬರು ವ್ಯಕ್ತಿಗಳನ್ನು ಸೂಚಿಸುತ್ತವೆ ಸರ್ವಲೋಕದ ಒಡೆಯನ ಸನ್ನಿಧಿಯಲ್ಲಿರುವ ಸೇವಕರನ್ನು ಸೂಚಿಸುತ್ತವೆ ಎಂದು ಹೇಳಿದನು ಜಕರಿಯ ಐದನೇ ಅಧ್ಯಾಯ ಹಾರುವ ಸುರುಳಿಯ ದರ್ಶನ ಆಗ ನಾನು ಕಣ್ಣೆತ್ತಿ ನೋಡಲು ಇಗೋ ಹಾರುತ್ತಿರುವ ಒಂದು ಸುರುಳಿಯು ಕಾಣಿಸಿತು ಆಗ ದೂತನು ನನಗೆ ನಿನಗೆ ಏನು ಕಾಣಿಸುತ್ತದೆ ಎಂದಾಗ ನಾನು ಹಾರುತ್ತಿರುವ ಒಂದು ಸುರುಳಿಯು ಕಾಣಿಸುತ್ತದೆ ಅದರ ಉದ್ದ ಇಪ್ಪತ್ತು ಮೊಳ ಅಗಲ ಹತ್ತು ಮೊಳ ಎಂದು ಉತ್ತರ ಕೊಟ್ಟೆನು ಆಗ ದೂತನು ನನಗೆ ದೇಶದ ಮೇಲೆಲ್ಲ ಹೊರಟು ಬಂದಿರುವ ಶಾಪವೂ ಇದೆ ಕಳ್ಳತನ ಮಾಡುವ ಪ್ರತಿಯೊಬ್ಬರೂ ದೇಶದಿಂದ ಹೊರಗೆ ತೆಗೆದು ಹಾಕಲ್ಪಡುವರು ಇದಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬ ಸುಳ್ಳು ಸಾಕ್ಷಿಯೂ ದೇಶದಿಂದ ಹೊರಗೆ ತೆಗೆದು ಹಾಕಲ್ಪಡುವನು ನಾನು ಶಾಪವನ್ನು ಕಳುಹಿಸುತ್ತೇನೆ ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ನನ್ನ ಅಪ್ಪಣೆಯಂತೆ ಅದು ಕಳ್ಳನ ಮನೆಯಲ್ಲಿಯೂ ನನ್ನ ಹೆಸರೆತ್ತಿ ಸುಳ್ಳು ಸಾಕ್ಷಿ ಹೇಳುವವನ ಮನೆಯೊಳಗೆ ನುಗ್ಗಿ ಮತ್ತು ಅವನ ಮನೆಯಲ್ಲಿನ ಮರಗಳನ್ನೂ ಅದರ ಕಲ್ಲುಗಳನ್ನೂ ನಾಶ ಮಾಡುವುದು ಎಂದು ಹೇಳಿದನು ಒಳಗದೊಳಗಣ ಹೆಂಗಸಿನ ವಿಷಯವಾದ ದರ್ಶನ ಆಗ ನನ್ನ ಸಂಗಡ ಮಾತನಾಡುತ್ತಿದ್ದ ದೂತನು ಬಂದು ಕಂಡುಬರುತ್ತಿರುವ ಆ ವಸ್ತು ಏನೆಂದು ನೋಡು ಎಂಬುದಾಗಿ ನನಗೆ ಹೇಳಿದನು ನಾನು ಏನದು ಎಂದು ಕೇಳಿದಕ್ಕೆ ಅವನು ಇದು ಅಳೆಯುವ ಬುಟ್ಟಿ ಎಂದನು ಇದಲ್ಲದೆ ಅವನು ಇದೇ ಸಮಸ್ತ ಭೂಮಿಯಲ್ಲಿಯ ಜನರ ಅಧರ್ಮವು ಎಂದನು ಇಗೋ ತಟ್ಟೆಯಾಕಾರದ ಸೀಸದ ಮುಚ್ಚಳವು ತೆರೆಯಲ್ಪಡಲಾಗಿ ಆಹಾ ಒಬ್ಬ ಸ್ತ್ರೀ ಅದರಲ್ಲಿ ಕುಳಿತುಕೊಂಡಿದ್ದಳು ಆಗ ದೂತನು ಹೇಳಿದ್ದೇನೆಂದರೆ ಇದು ದುಷ್ಟತ್ವವು ಎಂದು ಹೇಳಿ ಅವಳನ್ನು ಬುಟ್ಟಿಯೊಳಗೆ ಪುನಃ ಅದುಮಿ ಆ ಬುಟ್ಟಿಯ ಮುಚ್ಚಳವನ್ನು ಮುಚ್ಚಿದನು ನಾನು ಕಣ್ಣೆತ್ತಿ ನೋಡಲು ಆಹಾ ಕೊಕ್ಕರಿಯ ರೆಕ್ಕೆಯಂತಿರುವ ರೆಕ್ಕೆಯುಳ್ಳ ಇಬ್ಬರು ಹೆಂಗಸರು ಕಂಡುಬಂದರು ಅವರ ರೆಕ್ಕೆಗಳೊಳಗೆ ಗಾಳಿಯು ತುಂಬಿಕೊಂಡಿತ್ತು ಅವರು ಅಳತೆಯ ಬುಟ್ಟಿಯನ್ನು ಎತ್ತಿಕೊಂಡು ಹಾರಿಹೋದರು ಆಗ ನಾನು ನನ್ನ ಸಂಗಡ ಮಾತನಾಡಿದ ದೂತನಿಗೆ ಇವರು ಅಳತೆಯ ಬುಟ್ಟಿಯನ್ನು ಎಲ್ಲಿಗೆ ಹೊತ್ತುಕೊಂಡು ಹೋಗುತ್ತಾರೆ ಎಂದು ಹೇಳಿದೆನು ದೂತನು ನನಗೆ ಸಿನಾರ್ ದೇಶದಲ್ಲಿ ಅವಳಿಗೆ ಮನೆ ಕಟ್ಟುವುದಕ್ಕಾಗಿ ಹೋಗುತ್ತಾರೆ ಅಲ್ಲಿ ಅದು ಸ್ಥಾಪಿಸಲ್ಪಟ್ಟು ತನ್ನ ಸ್ವಂತ ಸ್ಥಾನದಲ್ಲಿ ಇರಿಸಲ್ಪಡುವುದು ಎಂದನು ಜಕರಿಯ ಆರನೇ ಅಧ್ಯಾಯ ನಾಲ್ಕು ರಥಗಳ ದರ್ಶನ ನಂತರ ನಾನು ಕಣ್ಣೆತ್ತಿ ನೋಡಲು ಇಗೋ ಎರಡು ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ ನಾಲ್ಕು ರಥಗಳು ಕಾಣಿಸಿದವು ಆ ಬೆಟ್ಟಗಳು ತಾಮ್ರದವುಗಳಾಗಿದ್ದವು ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು ಎರಡನೆಯ ರಥಕ್ಕೆ ಕಪ್ಪು ಕುದುರೆಗಳು ಮೂರನೆಯ ರಥಕ್ಕೆ ಬಿಳಿ ಕುದುರೆಗಳು ನಾಲ್ಕನೆಯ ರಥಕ್ಕೆ ಮಚ್ಚೆಯ ಬಲವಾದ ಕುದುರೆಗಳು ಕಟ್ಟಿದ್ದವು ಆಗ ನನ್ನ ಸಂಗಡ ಮಾತನಾಡಿದ ದೇವದೂತನಿಗೆ ನನ್ನ ಸ್ವಾಮಿ ಇದೇನು ಎಂದೆನು ಆ ದೇವದೂತನು ನನಗೆ ಇವು ಆಕಾಶದ ನಾಲ್ಕು ಗಾಳಿಗಳು ಭೂಲೋಕದ ಒಡೆಯನ ಸನ್ನಿಧಾನದಲ್ಲಿ ನಿಂತಿದ್ದು ಅಲ್ಲಿಂದ ಹೊರಟು ಬರುತ್ತಾಯಿವೆ ಎಂದು ಉತ್ತರ ಕೊಟ್ಟನು ಅನಂತರ ಕಪ್ಪು ಕುದುರೆಗಳ ರಥ ಉತ್ತರ ದೇಶಕ್ಕೆ ಹೊರಟವು ಬಿಳಿ ಕುದುರೆಗಳು ಅವುಗಳನ್ನು ಪಶ್ಚಿಮ ದೇಶಕ್ಕೆ ಹಿಂಬಾಲಿಸಿದವು ಮಚ್ಚೆ ಮಚ್ಚೆಯ ಕುದುರೆಗಳ ರಥ ದಕ್ಷಿಣ ದೇಶಕ್ಕೆ ಹೋದವು ಕೆಂಪು ಕುದುರೆಗಳು ಬಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರಪಟ್ಟವು ಆಗ ಅವನು ಹೊರಡಿರಿ ಲೋಕದಲ್ಲಿ ಸಂಚರಿಸಿರಿ ಎಂದು ಅಪ್ಪಣೆ ಮಾಡಲು ಅವು ಲೋಕದಲ್ಲಿ ಸಂಚರಿಸಿದವು ಆಮೇಲೆ ಅವನು ನನಗೆ ಆಹಾ ಉತ್ತರ ದೇಶಕ್ಕೆ ಹೋದವುಗಳು ಅಲ್ಲಿ ನನ್ನ ಕೋಪವನ್ನು ಶಾಂತಿಗೊಳಿಸಿವೆ ಎಂದು ಕೂಗಿ ಹೇಳಿದನು ಯಹೋಶಿವನಿಗೆ ಕಿರೀಟಧಾರಣೆ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಇನ್ನು ಸೆರೆಯಲ್ಲಿರುವವರೊಳಗೆ ಸೇರಿದವರಾದ ಹೆಲ್ದಾಯ ಟೋಬಿಯ ಮತ್ತು ಯದಾಯ ಎಂಬುವರ ಕೈಯಿಂದ ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊ ಈ ದಿನವೇ ನೀನು ಹೋಗಿ ಬಾಬೇಲಿನಿಂದ ಬಂದು ಇವರು ಇಳಿದುಕೊಂಡಿರುವ ಚಪನ್ಯನ ಮಗನಾದ ಯೋಶಿಯನ ಮನೆಗೆ ಹೋಗಿ ಇವರಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಕಿರೀಟವನ್ನು ಮಾಡಿ ಯಹೋಚಾದ ಮಗನು ಮಗನೂ ಹಾಗೂ ಮಹಾಯಾಜಕನೂ ಆದ ಯಹೋಶಿವನ ತಲೆಯ ಮೇಲೆ ಇಟ್ಟು ಅವನಿಗೆ ಹೀಗೆ ಹೇಳು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಇಗೋ ಮೊಳಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯಹೋವನ ಆಲಯವನ್ನು ಕಟ್ಟಿಸುವನು ಹೌದು ಅವನೇ ಯಹೋವನ ಆಲಯವನ್ನು ಕಟ್ಟಿಸಿ ರಾಜ ವೈಭವವನ್ನು ಹೊಂದಿಕೊಂಡು ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಆಳುವನು ಮತ್ತು ಯಾಜಕರು ತನ್ನ ಸಿಂಹಾಸನದಲ್ಲಿ ಕುಳಿತಿರುವರು ಅವರಿಬ್ಬರೂ ಸಮ್ಮತಿ ಸಮಾಧಾನದಿಂದ ಇರುವರು ಆ ಕಿರೀಟವು ಹೇಲೇಮ್ ರೋಬಿಯ ಎದಾಯಾ ಚಫನ್ಯನ ಮಗನಾದ ಯೋಶಿಯಾ ಇವರ ಜ್ಞಾಪಕಾರ್ಥವಾಗಿ ಯಹೋವನ ಆಲಯದಲ್ಲಿ ಇಡಲಾಗಿದೆ ದೂರದಲ್ಲಿರುವವರು ಬಂದು ಯಹೋವನ ಆಲಯವನ್ನು ಕಟ್ಟುವುದಕ್ಕೆ ಕೈಹಾಕುವರು ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದಾತನು ಸೇನಾಧೀಶ್ವರನಾದ ಯಹೋವನೇ ಎಂದು ನಿಮಗೆ ದೃಢವಾಗುವುದು ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಮನಪೂರ್ವಕವಾಗಿ ಕೇಳಿದರೆ ಇದೆಲ್ಲ ನೆರವೇರುವುದು ಜಕರ್ಯ ಏಳನೇ ಅಧ್ಯಾಯ ಕಪಟ ಉಪವಾಸ ಸರಿಯಲ್ಲ ಅರಸನಾದ ದಾರ್ಯಾವೇಶನ ಆಳ್ವಿಕೆಯ ನಾಲ್ಕನೆಯ ವರ್ಷದ ಕಿಶ್ಲೀವ್ ಎಂಬ ಒಂಬತ್ತನೆಯ ತಿಂಗಳಿನ ನಾಲ್ಕನೆಯ ದಿನದಲ್ಲಿ ಯೆಹೋವನು ಜಕರಿಯನಿಗೆ ಒಂದು ವಾಕ್ಯವನ್ನು ದಯಪಾಲಿಸಿದನು ಅಷ್ಟರೊಳಗೆ ಬೇತೇಲಿನವರು ಸರೇಚರನನ್ನು ರೆಗೇ ಮೆಲೆಕನನ್ನು ಅವನ ಪರಿಜನರನ್ನು ಯಹೋವನ ಪ್ರಸನ್ನತೆಯ ಪ್ರಾರ್ಥನೆಗಾಗಿ ಕಳುಹಿಸಿದ್ದರು ಆಗ ನಾವು ಬಹು ವರ್ಷಗಳಿಂದ ಮಾಡಿಕೊಂಡು ಬಂದಂತೆ ಮುಂದೆಯೂ ಐದನೆಯ ತಿಂಗಳಿನಲ್ಲಿ ಉಪವಾಸ ಮಾಡಿ ಅಳಬೇಕೋ ಎಂದು ಪ್ರವಾದಿಗಳ ಮತ್ತು ಸೇನಾಧೀಶ್ವರನಾದ ಯಹೋವನ ಆಲಯದ ಯಾಜಕರ ಹತ್ತಿರ ವಿಚಾರಿಸಿಕೊಂಡು ಬನ್ನಿರಿ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಟ್ಟು ಕಳುಹಿಸಿದರು ಹೀಗಿರಲು ಸೇನಾಧೀಶ್ವರ ಯೊಹವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ನೀನು ಯಾಜಕರಿಗೂ ದೇಶದ ಸಕಲ ಜನರಿಗೂ ಹೀಗೆ ನುಡಿ ನೀವು ಈ ಎಪ್ಪತ್ತು ವರ್ಷಗಳಿಂದಲೂ ಐದನೆಯ ಮತ್ತು ಏಳನೆಯ ತಿಂಗಳುಗಳಲ್ಲಿ ಉಪವಾಸ ಮಾಡಿ ಗೋಳಾಡುತ್ತಿದ್ದಾಗ ಆ ನಿಮ್ಮ ಉಪವಾಸವು ನನಗಾಗಿಯೇ ಮಾಡಿದ್ದೋ ನೀವು ಭೋಜನ ಮಾಡುವಾಗಲೂ ಪಾನ ಮಾಡುವಾಗಲೂ ಆ ನಿಮ್ಮ ಭೋಜನಗಳು ನಿಮ್ಮವುಗಳಾಗಿಯೇ ಇರುವುದಲ್ಲವೇ ಯರುಸಲೇಮು ಸುತ್ತಣ ಪಟ್ಟಣಗಳ ಸಮೇತ ಜನಭರಿತವಾಗಿಯೂ ನೆಮ್ಮದಿಯಾಗಿಯೂ ಇದ್ದು ದಕ್ಷಿಣ ಪ್ರಾಂತ್ಯದಲ್ಲಿಯೂ ಪೂರ್ವದ ಇಳಕಲ್ಲಿನ ಪ್ರದೇಶದಲ್ಲಿಯೂ ಜನರು ತುಂಬಿದ್ದಾಗ ಆ ಪೂರ್ವಕಾಲದ ಪ್ರವಾದಿಗಳ ಮೂಲಕ ಯಹೋವನ್ನು ಪ್ರಕಟಿಸಿದ ಮಾತುಗಳನ್ನು ನೀವು ಕೇಳಿಲ್ಲವೆ ಇಸ್ರಾಯೇಲಿನ ದುರ್ಗತಿ ಅಲ್ಲದೆ ಯಹೋವನು ಜಕರಿನಿಗೆ ಈ ವಾಕ್ಯವನ್ನು ದಯಪಾಲಿಸಿ ಸೇನಾದೀಶ್ವರ ಯಹೋವನು ಇಂತೆನ್ನುತ್ತಾನೆ ನಿಷ್ಠೆಯಿಂದ ನ್ಯಾಯ ತೀರಿಸಿರಿ ಒಬ್ಬರಿಗೊಬ್ಬರು ಪ್ರೀತಿ ಕರುಣೆಗಳನ್ನು ತೋರಿಸಿರಿ ವಿಧವೆ ಅನಾಥ ವಿದೇಶಿ ದರಿದ್ರರಿಗೂ ಅನ್ಯಾಯ ಮಾಡಬೇಡಿರಿ ನಿಮ್ಮಲ್ಲಿ ಯಾವನೂ ತನ್ನ ಸಹೋದರನಿಗೆ ಕೇಡನ್ನು ಬಗೆಯದಿರಲಿ ನಿಮ್ಮ ಪೂರ್ವಿಕರಾದರೂ ಗಮನಿಸದೆ ಹೆಗಲು ಕೊಡದೆ ಹೋದರು ಹೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು ಧರ್ಮೋಪದೇಶವನ್ನು ಸೇನಾಧೀಶ್ವರ ಯಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನೂ ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು ಆದ ಕಾರಣ ಸೇನಾದೀಶ್ವರ ಯಹೋವನ ಕೋಪಕ್ಕೆ ಗುರಿಯಾದರು ಆಗ ಸೇನಾಧೀಶ್ವರ ಯಹೋವನು ಇಂತೆಂದನು ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದರೂ ನಾನು ಕೇಳುವುದಿಲ್ಲ ಅವರು ನೋಡದ ಎಲ್ಲಾ ಜನಾಂಗಗಳ ಮಧ್ಯಕ್ಕೆ ಅವರನ್ನು ತೂರಿಬಿಡುವೆನು ಯೆಹೋವನ ಈ ಮಾತಿನಂತೆ ಅವರು ಚದರಿದ ಮೇಲೆ ದೇಶವು ಹಾಳಾಯಿತು ಅದರಲ್ಲಿ ಯಾರೂ ಹೋಗುತ್ತಿರಲಿಲ್ಲ ಬರುತ್ತಿರಲಿಲ್ಲ ಆ ರಮ್ಯ ದೇಶವನ್ನು ಹಾಳು ಮಾಡಿದರು ಜಕರ್ಯ ಎಂಟನೆಯ ಅಧ್ಯಾಯ ಯರುಸಲೇಮಿಗೆ ಆಶೀರ್ವಾದದ ವಾಗ್ದಾನ ಸೇನಾಧೀಶ್ವರ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಚಿಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ ಅತಿ ರೋಷಗೊಂಡು ಕುದಿಯುತ್ತೇನೆ ಯೊಹೋವನು ಇಂತೆನ್ನುತ್ತಾನೆ ನಾನು ಚಿಯೋನಿಗೆ ಹಿಂದಿರುಗಿದ್ದೇನೆ ಯರುಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು ಆಗ ಯರುಸಲೇಂ ಸತ್ಯದ ಪಟ್ಟಣವೆಂದು ಅನ್ನಿಸಿಕೊಳ್ಳುವುದು ಸೇನಾಧೀಶ್ವರ ಯಹೋವನ ಪರ್ವತಕ್ಕೆ ಪರಿಶುದ್ಧ ಪರ್ವತವೆಂಬ ಹೆಸರು ಬರುವುದು ಸೇನಾಧೀಶ್ವರನಾದ ಯೊಹೋವನು ಇಂತೆನ್ನುತ್ತಾನೆ ಇನ್ನು ಮುಂದೆ ಎರುಸಲೇಮಿನ ಚೌಕಗಳಲ್ಲಿ ಮುದುಕ ಮತ್ತು ಮುದುಕಿಯರು ಸೇರುವರು ಅತಿ ವೃದ್ಧಾಪ್ಯದ ನಿಮಿತ್ತ ಪ್ರತಿಯೊಬ್ಬ ಮುದುಕನ ಕೈಯಲ್ಲಿ ಊರುಗೋಲಿರುವುದು ಆ ಪಟ್ಟಣದ ಚೌಕಗಳಲ್ಲಿ ಆಟವಾಡುವ ಬಾಲಕ ಮತ್ತು ಬಾಲಕಿಯರು ತುಂಬಿಕೊಂಡಿರುವರು ಸೇನಾದೀಶ್ವರನಾದ ಯುಹೋವನು ಇಂತೆನ್ನುತ್ತಾನೆ ಆ ಕಾಲದ ಸ್ಥಿತಿಯೂ ಆ ಜನಶೇಷದವರ ದೃಷ್ಟಿಗೆ ಅತ್ಯಾಚಾರ್ಯವಾದರೂ ನನ್ನ ದೃಷ್ಟಿಗೆ ಅತ್ಯಾಚಾರ್ಯವೋ ಇದು ಸೇನಾಧೀಶ್ವರ ಯುಹೋವನ ನುಡಿ ಸೇನಾದೀಶ್ವರನಾದ ಯುಹೋನು ಇಂತೆನ್ನುತ್ತಾನೆ ಇಗೋ ನಾನು ನನ್ನ ಜನರನ್ನು ಪೂರ್ವ ದಿಕ್ಕಿನ ದೇಶದಿಂದಲೂ ಪಶ್ಚಿಮ ದಿಕ್ಕಿನ ದೇಶದಿಂದಲೂ ಪಾರು ಮಾಡಿ ಬರಗೊಳಿಸುವೆನು ಅವರು ಎರುಸಲೇಮಿನೊಳಗೆ ವಾಸಿಸುವರು ಸತ್ಯಸಂಧತೆಯಿಂದಲೂ ಮತ್ತು ಸದ್ಧರ್ಮದಿಂದಲೂ ಅವರು ನನಗೆ ಪ್ರಜೆಯಾಗಿರುವರು ಹಾಗೆಯೇ ನಾನು ಅವರಿಗೆ ದೇವರಾಗಿರುವೆನು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ದೇವಾಲಯವನ್ನು ಕಟ್ಟುವ ಉದ್ದೇಶದಿಂದ ಸೇನಾಧೀಶ್ವರ ಯಹೋವನ ಆ ಮಂದಿರದ ಅಸ್ಥಿವಾರವನ್ನು ಹಾಕಿದ ಕಾಲದಲ್ಲಿಯೂ ಇದ್ದ ಪ್ರವಾದಿಗಳ ಬಾಯಿಂದ ಈ ಮಾತುಗಳನ್ನು ಈಗ ಕೇಳುವವರೇ ನಿಮ್ಮ ಕೈಗಳು ಬಲಗೊಳ್ಳಲಿ ಆ ಕಾಲಕ್ಕೆ ಮುಂಚೆ ಮನುಷ್ಯನಿಗಾಗಲಿ ಹಸುವಿಗಾಗಲಿ ದುಡಿತದಿಂದ ಏನೂ ಜೀವನವಾಗುತ್ತಿರಲಿಲ್ಲ ಹೋಗಿ ಬರುವವರಿಗೆ ಶತ್ರುಗಳ ದೆಸೆಯಿಂದ ಭಯವಿಲ್ಲದೆ ಇರಲಿಲ್ಲ ಒಬ್ಬರನ್ನೊಬ್ಬರು ಎದುರಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಿದ್ದರು ಇಂದಿನಿಂದಲೋ ಈ ಜನಶೇಷದವರ ವಿಷಯದಲ್ಲಿ ನಾನು ಪೂರ್ವಕಾಲದಲ್ಲಿ ಇದ್ದಂತೆ ಇರುವುದಿಲ್ಲ ಇದು ಸೇನಾಧೀಶ್ವರನಾದ ಯೋಹವನ ನುಡಿ ನೆಮ್ಮದಿಯ ಬೆಳೆಯಾಗುವುದು ದ್ರಾಕ್ಷಾಲತೆಯು ಹಣ್ಣು ಬಿಡುವುದು ಭೂಮಿಯು ಧಾನ್ಯವನ್ನೀಯುವುದು ಆಕಾಶವು ಇಬ್ಬನಿಯನ್ನು ಸುರಿಸುವುದು ಈ ಜನಸೇಸದವರು ಇವುಗಳನ್ನೆಲ್ಲ ಅನುಭವಿಸುವಂತೆ ಅನುಗ್ರಹಿಸುವೆನು ಯಹುದ ಕುಲವೇ ಇಸ್ರಾಯೇಲ್ ವಂಶವೇ ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿ ಆಶೀರ್ವದಿಸುವೆನು ಹೆದರಬೇಡಿರಿ ನಿಮ್ಮ ಕೈಗಳು ಬಲಗೊಳ್ಳಲಿ ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ನಿಮ್ಮ ಪೂರ್ವಿಕರು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ಕರುಣೆಯಿಲ್ಲದೆ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿಯೂ ಎರುಸಲೇಮಿಗೂ ಯಹುದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ಹೆದರಬೇಡಿರಿ ಇದು ಸೇನಾಧೀಶ್ವರನಾದ ಯಹೋವನ ನುಡಿ ನೀವು ಮಾಡಬೇಕಾದ ಕಾರ್ಯಗಳು ಇವೆ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನವನ್ನು ನ್ಯಾಯವನ್ನು ಸ್ಥಾಪಿಸಿರಿ ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನು ಬಗೆಯದಿರಲಿ ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ ನಾನು ಇವುಗಳನ್ನೆಲ್ಲ ದ್ವೇಷಿಸುವವನಾಗಿದ್ದೇನೆ ಇದು ಯೊಹೋವನ ನುಡಿ ಚೇನಾದೀಶ್ವರ ಯೊಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಚೇನಾದೀಶ್ವರನಾದ ಯೋವನು ಇಂತೆನ್ನುತ್ತಾನೆ ನಾಲ್ಕನೆಯ ತಿಂಗಳಿನ ಉಪವಾಸ ಐದನೆಯ ತಿಂಗಳಿನ ಉಪವಾಸ ಏಳನೆಯ ತಿಂಗಳಿನ ಉಪವಾಸ ಹತ್ತನೆಯ ತಿಂಗಳಿನ ಉಪವಾಸ ಇವು ಯಹುದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನು ಉಂಟುಮಾಡುವವು ಹೀಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ ಸೇನಾಧೀಶ್ವರನಾದ ಯಹೋವನ್ನು ಇಂತೆನ್ನುತ್ತಾನೆ ಇನ್ನು ಮುಂದೆ ಜನಾಂಗಗಳೂ ದೊಡ್ಡ ಪಟ್ಟಣಗಳ ನಿವಾಸಿಗಳೂ ಬರುವರು ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ ನಾವು ಹೋಗುತ್ತೇವೆ ಎಂದು ಹೇಳುವರು ಹೀಗೆ ಬಹು ದೇಶಗಳವರು ಬಲವಾದ ಜನಾಂಗಗಳವರು ಯರುಸಲೇಮಿನಲ್ಲಿ ಸೇನಾಧೀಶ್ವರ ಯೊಹೋವನನ್ನು ಆಚರಿಸುವುದಕ್ಕೂ ಯೊಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು ಸೇನಾಧೀಶ್ವರನಾದ ಯೋಹೋವನ್ನು ಇಂತೆನ್ನುತ್ತಾನೆ ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ ಹತ್ತು ಜನರು ಯಹುದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು ಏಕೆಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯೂ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು ಜಕರ್ಯ ಒಂಬತ್ತನೇ ಅಧ್ಯಾಯ ಯರುಸಲೇಮಿನ ಶತ್ರು ಜನಾಂಗಗಳಿಗೆ ಉಂಟಾಗುವ ದಂಡನೆ ಯೆಹೋವನು ನುಡಿದ ದೈವೋಕ್ತಿಯು ಹದ್ರಾಕ್ ದೇಶದ ಮೇಲೆ ಬಿದ್ದಿದೆ ದಮಸ್ಕವೇ ಅದಕ್ಕೆ ಈಡು ಯಹೋವನ್ನು ನರವಂಶದ ಮೇಲೆ ಕಣ್ಣಿಟ್ಟಿದ್ದಾನೆ ಹೌದು ಇಸ್ರಾಯೇಲಿನ ಸಕಲ ಕುಲಗಳಲ್ಲಿಯೂ ದಮಸ್ಕದ ಪಕ್ಕದಲ್ಲಿ ಹಮಾತಿನಲ್ಲಿಯೂ ಬಹಳ ಜಾಣರು ಎಂದು ಕೊಚ್ಚಿಕೊಂಡಿರುವ ತೂರ್ ಚೀದೋನ್ ಪಟ್ಟಣಗಳಲ್ಲಿಯೂ ಕಣ್ಣಿಟ್ಟಿದ್ದಾನೆ ತೂರ್ ಪಟ್ಟಣವು ಕೋಟೆಯನ್ನು ಕಟ್ಟಿಕೊಂಡು ಬೆಳ್ಳಿಯನ್ನು ಧೂಳಿನಂತೆಯೂ ಬಂಗಾರವನ್ನು ಬೀದಿಯ ಬದಿಯ ಕಸದ ರಾಸಿಯಂತೆ ಮಾಡಿಕೊಂಡಿದೆ ಆಹಾ ಕರ್ತನು ಅದರ ಆಸ್ತಿಯನ್ನು ಆಕ್ರಮಿಸಿ ಪೌಳಿಗೋಡೆಯನ್ನು ಸಮುದ್ರದೊಳಗೆ ಹೊಡೆದು ಹಾಕುವನು ಪಟ್ಟಣವು ಬೆಂಕಿಗೆ ತುತ್ತಾಗುವುದು ಅಸ್ಕೆಲೋನು ಇದನ್ನು ನೋಡಿ ಹೆದರುವುದು ಗಾಜವು ಸಹ ಅತಿ ಸಂಕಟ ಪಡುವುದು ಎಕ್ರೋನು ನಿರೀಕ್ಷೆಗೆಟ್ಟು ಬಹು ವೆತ್ತಗೆ ಒಳಗಾಗುವುದು ಗಾಜಕ್ಕೆ ರಾಜನೇ ಇಲ್ಲವಾಗುವನು ಅಸ್ಕೆಲೋನು ನಿರ್ಜನವಾಗುವುದು ಅಷ್ಟೋದಿನಲ್ಲಿ ಮಿಶ್ರಜಾತಿಯವರು ವಾಸ ಮಾಡುವರು ಹೀಗೆ ಪಿಲೀಸ್ಟೀಯದ ಗರ್ವವನ್ನು ಭಂಗಪಡಿಸುವೆನು ಅವರು ಸವಿಯುವ ರಕ್ತವನ್ನು ಬಾಯೊಳಗಿಂದ ತೆಗೆದು ಬಿಡುವೆನು ಅವರು ಕಚ್ಚುವ ಅಸಹ್ಯ ಪದಾರ್ಥಗಳನ್ನು ಹಲ್ಲುಗಳ ಮಧ್ಯದಿಂದ ಕಿತ್ತುಹಾಕುವೆನು ಅವರು ಇಸ್ರೇಲಿನ ದೇವರಿಗೆ ಮೀಸಲಾದ ಜನರಾಗಿ ಉಳಿಯುವರು ಯಹೂದದಲ್ಲಿ ಕುಲಪಾಲಕನಂತಿರುವರು ಯಕ್ರೋನಿನವರು ಯಬೂಸಿಯರ ಹಾಗಿರುವರು ಯಾರು ಹಾದುಹೋಗದಂತೆ ನನ್ನ ಆಲಯದ ಸುತ್ತಲೂ ಪಾಳೆಯನ್ನು ಹಾಕಿ ಕಾವಲಾಗಿರುವೆನು ಇನ್ನು ಮುಂದೆ ಯಾವ ಬಾಧಕನೂ ನನ್ನ ಜನರ ಮೇಲೆ ದಾಳಿ ಮಾಡುವುದಿಲ್ಲ ಏಕೆಂದರೆ ಈಗ ನಾನು ಕಣ್ಣಿಟ್ಟು ನೋಡುತ್ತಿದ್ದೇನೆ ಸಮಾಧಾನಪ್ರದ ರಾಜನ ಆಗಮನ ನಗರಿಯೇ ಬಹು ಸಂತೋಷಪಡು ಯರುಸಲೇಂಪುರಿಯೇ ಹರ್ಷಧ್ವನಿಗೈ ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನೂ ರಕ್ಷಿಸುವಾತನೂ ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ನಾನು ಎಫ್ರಾಹೀಮಿನ ರಥಬಲವನ್ನೂ ಎರುಸಲೇಮಿನ ಅಶ್ವಬಲವನ್ನೂ ನಿಶೇಷ ಮಾಡುವೆನು ಯುದ್ಧದ ಬಿಲ್ಲು ಇಲ್ಲವಾಗುವುದು ಆತನು ಕೊಡುವ ಅಪ್ಪಣೆಯು ಜನಾಂಗಗಳಿಗೆ ಸಮಾಧಾನಕರವಾಗಿರುವುದು ಆತನ ಆಳ್ವಿಕೆಯು ಸಮುದ್ರದಿಂದ ಸಮುದ್ರದವರೆಗೂ ಯೂಫ್ರೆಟಿಸ್ ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ಹರಡಿಕೊಂಡಿರುವುದು ಇಸ್ರಾಯೇಲರು ಗ್ರೀಕರನ್ನು ಜಯಿಸುವುದು ನನ್ನ ಜನರೇ ನೀವು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು ನಿರೀಕ್ಷೆ ಹೊಂದಿದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನೆಂದು ಈಗಲೂ ಪ್ರಕಟಿಸುತ್ತೇನೆ ಯಹುದವೆಂಬ ಬಿಲ್ಲನ್ನು ಬೊಗ್ಗಿಸಿಕೊಂಡಿದ್ದೇನೆ ಅದರಲ್ಲಿ ಎಫ್ರಾಹಿಂ ಎಂಬ ಬಾಣವನ್ನು ಹೋಡಿದ್ದೇನೆ ಚಿಯೋನೆ ನಾನು ನಿನ್ನ ಸಂತಾನವನ್ನು ಗ್ರೀಕ್ ಸಂತಾನಕ್ಕೆ ವಿರುದ್ಧವಾಗಿ ಎಬ್ಬಿಸಿ ನಿನ್ನನ್ನು ಶೂರನ ಕತ್ತಿಯನ್ನಾಗಿ ಮಾಡುವೆನು ಯಹೋವನು ಸ್ವಜನರಿಗಾಗಿ ಅವರ ಮೇಲೆ ಕಾಣಿಸಿಕೊಳ್ಳುವನು ಆತನ ಬಾಣವು ಸಿಡಿಲಿನಂತೆ ಹಾರುವುದು ಕರ್ತನಾದ ಯಹೋವನು ತುತ್ತೂರಿಯನ್ನು ಊದಿ ದಕ್ಷಿಣ ಪ್ರಾಂತ್ಯದ ಬಿರುಗಾಳಿಗಳೊಡನೆ ನುಗ್ಗುವನು ಸೇನಾಧೀಶ್ವರನಾದ ಯಹೋವನು ತನ್ನ ಜನರನ್ನು ಕಾಪಾಡುವನು ಅವರು ಶತ್ರುಗಳನ್ನು ನುಂಗಿಬಿಡುವರು ಕವಣೆಯ ಕಲ್ಲುಗಳನ್ನು ತೆಗೆದುಹಾಕುವರು ರಕ್ತವನ್ನು ಕುಡಿದು ಅಮಲೇರಿದವರಾಗಿ ಬೋರ್ಗರೆಯುವರು ಬೋಗುಣಿಗಳಂತೆಯೂ ಯಜ್ಞವೇದಿಯ ಮೂಲೆಗಳಂತೆ ರಕ್ತಪೂರ್ಣರಾಗಿರುವರು ಆ ದಿನದಲ್ಲಿ ಅವರ ದೇವರಾದ ಯಹೋವನು ಅವರನ್ನು ತನ್ನ ಹಿಂಡಾಗಿರುವ ಜನರೆಂದು ರಕ್ಷಿಸುವನು ಅವರು ಕಿರೀಟದಲ್ಲಿನ ರತ್ನಗಳಂತೆ ತಮ್ಮ ದೇಶದಲ್ಲಿ ಥಳಥಳಿಸುವರು ಆಹಾ ಅವರ ಸೌಖ್ಯವೆಷ್ಟು ಅವರ ಸೌಂದರ್ಯವೆಷ್ಟು ಧಾನ್ಯವು ಯುವಕರನ್ನು ದ್ರಾಕ್ಷಾರಸವು ಯುವತಿಯರನ್ನು ಪುಷ್ಟಿಗೊಳಿಸುವುದು ಜಕರ್ಯ ಹತ್ತನೇ ಅಧ್ಯಾಯ ಗಣಿಯವರಲ್ಲಿ ನಂಬಿಕೆ ಇಡಬಾರದು ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯಹೋವನನ್ನು ಬೇಡಿಕೊಳ್ಳಿರಿ ಯಹೋವನೇ ಮಿಂಚುಗಳನ್ನು ಉಂಟುಮಾಡುತ್ತಾನೆ ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ ವಿಗ್ರಹಗಳು ನುಡಿಯುವುದು ಸುಳ್ಳು ಗಣಿ ಹೇಳುವವರು ದರ್ಶನವನ್ನು ಕಾಣುವುದು ಸುಳ್ಳು ತಿಳಿಸುವ ಕನಸುಗಳು ಮೋಸವಾದವುಗಳು ಹೇಳುವ ಸಮಾಧಾನವೂ ವ್ಯರ್ಥ ಆದುದರಿಂದ ನನ್ನ ಜನರು ದಿಕ್ಕಾಪಾಲಾಗಿದ್ದಾರೆ ಕುರುಬನು ಇಲ್ಲದ ಕಾರಣ ಬಾಧೆಗೆ ಒಳಗಾಗಿದ್ದಾರೆ ಇಸ್ರಾಯೇಲಿನ ನೂತನ ಬಲ ನನ್ನ ಕೋಪವು ಕುರುಬರ ಮೇಲೆ ಧಗಧಗಿಸುತ್ತದೆ ನಾನು ಹೋತಗಳನ್ನು ದಂಡಿಸುವೆನು ಸೇನಾಧೀಶ್ವರನಾದ ಯಹೋವನು ತನ್ನ ಮಂದಿಯಾದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು ಆ ವಂಶದಿಂದ ಮೂಲೆಗಲ್ಲು ಆ ವಂಶದಿಂದ ಮೊಳೆ ಆ ವಂಶದಿಂದ ಯುದ್ಧದ ಬಿಲ್ಲು ಅಂತೂ ಆ ವಂಶದೊಳಗಿಂದ ಸಕಲ ಅಧಿಕಾರಿಗಳು ಉಂಟಾಗುವರು ಇವರು ವೀರರಾಗಿ ರಣರಂಗದೊಳಗೆ ಶತ್ರುಗಳನ್ನು ಬೀದಿಗಳ ಕೆಸರಿನಲ್ಲಿ ತುಳಿದು ಬಿಡುವರು ಯಹುವನು ನಮ್ಮ ಸಂಗಡ ಇದ್ದಾನೆಂದು ಯುದ್ಧ ಮಾಡುವರು ಎದುರಿಸುವ ಸವಾರರು ಭಂಗಪಡುವರು ನಾನು ಯಹುದ ವಂಶವನ್ನು ಬಲಗೊಳಿಸಿ ಯೂಸೇಫನ ವಂಶವನ್ನು ಉದ್ಧರಿಸುವೆನು ನನ್ನ ಕನಿಕರವು ಅವರ ಮೇಲೆ ಇರುವುದರಿಂದ ಅವರನ್ನು ಹಿಂದಕ್ಕೆ ಬರಮಾಡುವೆನು ಆಗ ನಾನು ಅವರನ್ನು ತಳ್ಳಿಬಿಟ್ಟಿದ್ದು ಇಲ್ಲದಂತಾಗುವುದು ನಾನು ಅವರ ದೇವರಾದ ಯಹೋವನಾಗಿದ್ದೇನಲ್ಲ ಅವರ ಮೊರೆಯನ್ನು ಲಾಲಿಸಿ ಸದುತ್ತರವನ್ನು ನೀಡುವೆನು ಚದರಿದವರ ಹಿಂದಿರುಗುವಿಕೆ ಎಫ್ರಾಹಿಮಿಯರು ಶೂರರಂತಿರುವರು ದ್ರಾಕ್ಷರಸ ಕುಡಿದಂತೆ ಅವರ ಮನಸ್ಸು ಉತ್ಸಾಹಗೊಳ್ಳುವುದು ಅವರ ಸಂತಾನದವರು ಇದನ್ನು ನೋಡಿ ಸಂತೋಷಪಡುವರು ಅವರ ಹೃದಯವು ಯಹೋವನಲ್ಲಿ ಆನಂದಿಸುವುದು ನಾನು ಅವರನ್ನು ಸಿಳ್ಳು ಹಾಕಿ ಕರೆದು ಕೂಡಿಸುವೆನು ಅವರನ್ನು ವಿಮೋಚಿಸಿದೆನಲ್ಲ ಅವರು ಹಿಂದೆ ವೃದ್ಧಿಯಾದಂತೆ ಮುಂದೆಯೂ ವೃದ್ಧಿಯಾಗುವರು ನಾನು ಅವರನ್ನು ಜನಾಂಗಗಳೊಳಗೆ ಚೆಲ್ಲಿದರೂ ಅವರು ದೇಶಗಳಲ್ಲಿ ನನ್ನನ್ನು ಸ್ಮರಿಸಿಕೊಂಡು ಸಂತಾನ ಸಮೇತವಾಗಿ ಬದುಕಿ ಬಾಳಿ ಹಿಂದಿರುಗಿ ಬರುವರು ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಹಿಂದಕ್ಕೆ ಕರೆದು ತರುವೆನು ಅಶ್ಯೂರ್ಯದಿಂದ ಕೂಡಿಸುವೆನು ಗಿಲ್ಯಾದ್ ಲೆಬನೋನುಗಳ ಪ್ರಾಂತ್ಯಕ್ಕೆ ಬರಮಾಡುವೆನು ಅವರಿಗೆ ಸಾಕಾಗುವಷ್ಟು ಸ್ಥಳ ಸಿಕ್ಕದು ಅವರು ಕಷ್ಟವೆಂಬ ಕಲ್ಲನ್ನು ದಾಟಿ ಬರುವರು ಅಲ್ಲಕಲ್ಲೋಲವಾದ ಸಮುದ್ರವನ್ನು ಬಿಡುವರು ನೈಲ್ ನದಿಯೆಲ್ಲ ತಳದ ತನಕ ಒಣಗುವುದು ಅಶ್ಯೂರದ ಗರ್ವವು ತಗ್ಗಿಸಲ್ಪಡುವುದು ಐಗುಪ್ತದ ರಾಜದಂಡವು ತಪ್ಪಿಹೋಗುವುದು ಅವರು ಯಹೋವನಲ್ಲಿ ಬಲಗೊಳ್ಳುವರು ಆತನ ಹೆಸರಿನಲ್ಲಿ ನಡೆದುಕೊಳ್ಳುವರು ಇದು ಯಹೋವನ ನುಡಿ ಜಕರ್ಯ ಹನ್ನೊಂದನೇ ಅಧ್ಯಾಯ ಬಲಿಷ್ಠರ ಪತನ ಲೆಬನೋನೆ ನಿನ್ನ ಬಾಗಿಲುಗಳನ್ನು ತೆರೆ ಬೆಂಕಿಯು ನಿನ್ನ ದೇವದಾರುಗಳನ್ನು ನುಂಗಲಿ ತುರಾಯಿ ಮರವೇ ಗೋಳಾಡು ದೇವದಾರು ಬಿದ್ದಿದೆ ಶ್ರೇಷ್ಠ ವೃಕ್ಷಗಳು ನಾಶವಾಗಿವೆ ಭಾಷಾನಿನ ಅಲ್ಲೋನ್ ಮರಗಳೇ ಕಿರಿಚಿರಿ ನುಗ್ಗಲಾಗದ ದಟ್ಟವಾದ ವನವೂ ಉರುಳಿದೆ ಆಹಾ ಕುರುಬರು ಗೋಳಾಡುತ್ತಾರೆ ಅವರ ಅತಿಶಯದ ಕಾವಲು ಹಾಳಾಗಿದೆ ಇಗೋ ಪ್ರಾಯದ ಸಿಂಹಗಳು ಗರ್ಜಿಸುತ್ತವೆ ಜೋರ್ದನಿನ ದಟ್ಟ ಅಡವಿಯೂ ಹಾಳಾಗಿದೆ ಒಳ್ಳೆಯ ಕುರುಬನಿಗಾಗುವ ತಿರಸ್ಕಾರ ನನ್ನ ದೇವರಾದ ಯಹೋವನು ಹೀಗೆ ಅಪ್ಪಣೆ ಕೊಟ್ಟನು ಕೋಯ್ ಗುರಿಗಳ ಮಂದೆಯನ್ನು ಕಾಯಿ ಕೊಂಡುಕೊಳ್ಳುವವರು ಅವುಗಳನ್ನು ಕೊಯ್ದರೂ ದೋಷಿಗಳೆಂದು ಎಣಿಸುವುದಿಲ್ಲ ಮಾರುವವರು ಯಹೋವನಿಗೆ ಸ್ತೋತ್ರವಾಗಲಿ ಧನವಂತರಾದೆವು ಅಂದುಕೊಳ್ಳುವರು ಆ ಮಂದೆಯ ಕುರುಬರಾದರೂ ಅವುಗಳನ್ನು ಕರುಣಿಸುವುದಿಲ್ಲ ಯಹೋವನು ಇಂತೆನ್ನುತ್ತಾನೆ ನಾನು ಲೋಕ ನಿವಾಸಿಗಳನ್ನು ಇನ್ನು ಕರುಣಿಸೆನು ಇಗೋ ಪ್ರತಿಯೊಬ್ಬನನ್ನು ಅವನವನ ನೆರೆಯವನ ಕೈಗೂ ಅರಸನ ಕೈಗೂ ಒಪ್ಪಿಸುವೆನು ಆ ಬಲಿಷ್ಠರು ಲೋಕವನ್ನು ಪುಡಿಪುಡಿ ಮಾಡುವರು ಅವರ ಕೈಗೆ ಸಿಕ್ಕಿದವರನ್ನು ಉದ್ಧರಿಸುವೆನು ಆಗ ನಾನು ದೀನಾವಸ್ಥೆಯಲ್ಲಿದ್ದ ಆ ಕುಯಿಗುರಿಗಳ ಮಂದೆಯನ್ನು ಮೇಯಿಸಿದೆನು ಎರಡು ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಕೃಪೆ ಎಂತಲೂ ಇನ್ನೊಂದಕ್ಕೆ ಒಗ್ಗಟ್ಟು ಎಂತಲೂ ಹೆಸರಿಟ್ಟು ಅವುಗಳಿಂದ ಮಂದೆಯನ್ನು ಮೇಯಿಸಿದೆನು ಒಂದೇ ತಿಂಗಳೊಳಗೆ ಮೂವರು ಕುರುಬರನ್ನು ಅಡಗಿಸಿಬಿಟ್ಟೆನು ಅನಂತರ ನನಗೆ ಕುರಿಗಳ ವಿಷಯವಾಗಿ ತಾಳ್ಮೆ ತಪ್ಪಿತು ಅವುಗಳಿಂದ ನನಗೆ ಬೇಸರವಾಯಿತು ಆಗ ನಾನು ನಿಮ್ಮನ್ನು ಮೇಯಿಸೆನು ಸಾಯುವುದು ಸಾಯಲಿ ಹಾಳಾಗುವುದು ಹಾಳಾಗಲಿ ಉಳಿದವುಗಳು ಒಂದರ ಮಾಂಸ ಒಂದನ್ನು ತಿನ್ನಲಿ ಎಂದುಕೊಂಡೆನು ಆಗ ನಾನು ಎಲ್ಲ ಜನಾಂಗಗಳೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯನ್ನು ಭಂಗಪಡಿಸಬೇಕೆಂದು ಕೃಪೆ ಎಂಬ ನನ್ನ ಕೋಲನ್ನು ತೆಗೆದು ಕತ್ತರಿಸಿಬಿಟ್ಟೆನು ಆಗಲೇ ಮುರಿದು ಹೋಯಿತು ಇದರಿಂದ ಆ ದಿನವಾದ ಮಂದೆಯಲ್ಲಿ ನನ್ನನ್ನು ಲಕ್ಷಿಸುತ್ತಿದ್ದ ಕುರಿಗಳು ಇದು ಯಹೋವನ ನುಡಿ ಎಂದು ತಿಳಿದುಕೊಂಡವು ಅನಂತರ ನಾನು ನಿಮಗೆ ಸರಿಯಾಗಿ ತೋರಿದರೆ ನನಗೆ ಸಂಬಳವನ್ನು ಕೊಡಿರಿ ಇಲ್ಲವಾದರೆ ಬಿಡಿರಿ ಎನ್ನಲು ಅವರು ಮೂವತ್ತು ತೊಲೆ ಬೆಳ್ಳಿಯನ್ನು ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು ಅವರು ಇವನ ಯೋಗ್ಯತೆ ಇಷ್ಟೇ ಎಂದುಕೊಂಡು ನನಗೆ ಕೊಟ್ಟ ಆ ಭಾರಿ ಸಂಬಳವನ್ನು ಯಹೋವನು ನೋಡಿ ಅದನ್ನು ಡಬ್ಬಿಗೆ ಹಾಕು ಎಂದು ಅಪ್ಪಣೆ ಮಾಡಿದಾಗ ನಾನು ಆ ಮೂವತ್ತು ಸೆಕೆಲ್ ನಾಣ್ಯವನ್ನು ತೆಗೆದು ಯಹೋವನ ಆಲಯದ ಡಬ್ಬಿಗೆ ಹಾಕಿದೆನು ಕೂಡಲೇ ಯಹೂದಕ್ಕೂ ಇಸ್ರಾಯೇಲಿಗೂ ಇದ್ದ ಸಹೋದರ ಭಾವವನ್ನು ಭಂಗಪಡಿಸಬೇಕೆಂದು ಒಗ್ಗಟ್ಟು ಎಂಬ ನನ್ನ ಎರಡನೆಯ ಕೋಲನ್ನು ಮುರಿದುಬಿಟ್ಟೆನು ಮೂರ್ಖನಾದ ಕುರುಬನು ಆಮೇಲೆ ಯಹೋವನು ನನಗೆ ಹೀಗೆ ಅಪ್ಪಣೆ ಮಾಡಿದನು ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮೂರ್ಖ ಕುರುಬನಂತೆ ನಟಿಸು ಇಗೋ ದೇಶದಲ್ಲಿ ನಾನು ಒಬ್ಬ ಕುರುಬನನ್ನು ನೇಮಿಸುವೆನು ಅವನು ಹಾಳಾಗುತ್ತಿರುವ ಕುರಿಗಳನ್ನು ನೋಡಿಕೊಳ್ಳನು ಚದುರಿದವುಗಳನ್ನು ಹುಡುಕನು ಊನವಾದವುಗಳನ್ನು ಗುಣಪಡಿಸನು ನೆಟ್ಟಗಿರುವವುಗಳನ್ನು ಸಾಕನು ಕೊಬ್ಬಿದವುಗಳ ಮಾಂಸವನ್ನು ತಿನ್ನುವನು ಕುರಿಗಳ ಗೊರಸುಗಳನ್ನು ಚೂರು ಚೂರು ಮಾಡುವನು ಮಂದೆಯನ್ನು ಕಾಯದೆ ಬಿಟ್ಟು ಬಿಟ್ಟ ಕುರುಬನ ಗತಿಯನ್ನು ಏನು ಹೇಳಲಿ ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ತಾಗುವುದು ಅವನ ತೋಳು ತೀರಾ ಒಣಗಿಹೋಗುವುದು ಅವನ ಬಲಗಣ್ಣು ಪೂರಾ ಮೊಬ್ಬಾಗುವುದು ಜಕರ್ಯ ಹನ್ನೆರಡನೇ ಅಧ್ಯಾಯ ಎರುಸಲೇಮಿನ ಬಿಡುಗಡೆ ಇಸ್ರಾಯೇಲಿನ ವಿಷಯವಾಗಿ ಯಹೋವನ್ನು ನುಡಿದ ದೈವೋಕ್ತಿ ಆಕಾಶಮಂಡಲವನ್ನು ಹರಡಿ ಭೂಲೋಕಕ್ಕೆ ಅಸ್ಥಿವಾರವನ್ನು ಹಾಕಿ ಮನುಷ್ಯರೊಳಗೆ ಜೀವಾತ್ಮವನ್ನು ಸೃಷ್ಟಿಸುವ ಯಹೋವನು ಇಂತೆನ್ನುತ್ತಾನೆ ಆಹಾ ನಾನು ಎರುಸಲೇಮನ್ನು ಸುತ್ತಣ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಓಲಾಡಿಸುವ ಬೋಗುಣಿಯನ್ನಾಗಿ ಮಾಡುವೆನು ಎರುಸಲೇಮಿಗೆ ಮುತ್ತಿಗೆ ಹಾಕುವಾಗ ಯಹುದಕ್ಕೂ ಇಕ್ಕಟ್ಟಾಗುವುದು ಆ ದಿನದಲ್ಲಿ ನಾನು ಎರಸಲೇಮನ್ನು ಸಮಸ್ತ ಜನಗಳಿಗೂ ಭಾರೀ ಬಂಡೆಯನ್ನಾಗಿ ಮಾಡುವೆನು ಅದನ್ನು ಎತ್ತುವವರೆಲ್ಲರೂ ಜಿಜ್ಜಲ್ಪಡುವರು ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು ಯಹೋವನ್ನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನಾನು ಎಲ್ಲ ಕುದುರೆಗಳು ಭಯದಿಂದ ತಬ್ಬಿಬಾಗುವಂತೆ ಮಾಡುವೆನು ಸವಾರರನ್ನು ಭ್ರಮೆಗೊಳಿಸುವೆನು ಯಹುದ ವಂಶವನ್ನು ಕಟಾಕ್ಷಿಸಿ ಜನಾಂಗಗಳ ಅಶ್ವಗಳನ್ನೆಲ್ಲ ಕುರುಡು ಮಾಡುವೆನು ಆಗ ಯಹೂದದ ಕುಲಾಧಿಪತಿಗಳು ತಮ್ಮ ಮನಸ್ಸಿನೊಳಗೆ ಯರುಸಲೇಮಿನವರು ತಮ್ಮ ದೇವರು ಸೇನಾಧೀಶ್ವರನಾದ ಯಹೋವನಲ್ಲಿ ಬಲಗೊಂಡು ನಮಗೆ ತ್ರಾಣವಾಗಿದ್ದಾರೆ ಎಂದುಕೊಳ್ಳುವರು ಆ ದಿನದಲ್ಲಿ ನಾನು ಯಹೂದದ ಕುಲಪತಿಗಳನ್ನು ಸೌದೆಯ ಮಧ್ಯದಲ್ಲಿನ ಅಗ್ಗಿಷ್ಟಿಕೆಯನ್ನಾಗಿಯೂ ಶಿವಡುಗಳ ನಡುವಣ ಪಂಜನ್ನಾಗಿಯೂ ಮಾಡುವೆನು ಅವರು ಸುತ್ತಣ ಜನಾಂಗಗಳನ್ನೆಲ್ಲ ಎಡಬಲಗಳಲ್ಲಿ ನುಂಗಿಬಿಡುವರು ಯರುಸಲೇಮಿನವರು ತಮ್ಮ ಸ್ಥಳವಾದ ಯರುಸಲೇಮಿನಲ್ಲೇ ಇನ್ನೂ ವಾಸಿಸುವರು ದಾವೀದ ವಂಶದವರ ಮಹಿಮೆಯೂ ಯರುಸಲೇಮಿನವರ ಮಹಿಮೆಯೂ ಯಹೂದದ ಮಹಿಮೆಯನ್ನು ಮೀರದಂತೆ ಯಹೋವನು ಯಹೂದದ ಪಾಳೆಯಗಳಿಗೆ ಮೊದಲು ಜಯವನ್ನುಂಟು ಮಾಡುವನು ಆ ದಿನದಲ್ಲಿ ಯಹೋವನು ಎರುಸಲೇಮಿನವರನ್ನು ಸುತ್ತಲು ಕಾಪಾಡುವನು ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವೀದನಂತಿರುವನು ದಾವೀದ ವಂಶವು ದೇವರಂತೆ ಯಹೋವನ ದೂತನ ಹಾಗೆ ಅವರಿಗೆ ಮುಂದಾಳಾಗುವುದು ಯರುಸಲೇಮಿನ ಮೇಲೆ ಬೀಳುವ ಎಲ್ಲ ಜನಾಂಗಗಳ ಧ್ವಂಸಕ್ಕೆ ಆ ದಿನದಲ್ಲಿ ಕೈ ಹಾಕುವೆನು ಇಸ್ರಾಯೇಲರ ಪಶ್ಚಾತ್ತಾಪ ದಾವೀದ ವಂಶದವರಲ್ಲಿಯೂ ಯರುಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಮಿಗಿದೋವಿನ ತಗ್ಗಿನೊಳಗೆ ಹದದ್ ರಿಮೋನಿನಲ್ಲಿ ಗೋಳಾಟವಾಗುವಂತೆ ಎರುಸಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು ದೇಶವೆಲ್ಲ ಗೋಳಾಡುವುದು ಒಂದೊಂದು ಕುಟುಂಬವೂ ಬೇರೆ ಬೇರೆಯಾಗಿ ಗೋಳಾಡುವುದು ದಾವಿದ ವಂಶದ ಕುಟುಂಬವೂ ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ನಾಥಾನ ವಂಶದ ಕುಟುಂಬವೂ ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಲೇವಿ ವಂಶದ ಕುಟುಂಬವೂ ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಸಿಮಿಯ ಸಂತಾನದ ಕುಟುಂಬವೂ ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಉಳಿದ ಕುಟುಂಬಗಳೆಲ್ಲ ಬೇರೆ ಬೇರೆ ಒಂದೊಂದರಲ್ಲಿಯೂ ಹೆಂಗಸರು ಗಂಡಸರು ಬೇರೆ ಬೇರೆ ಹೀಗೆ ಬೇರೆ ಬೇರೆಯಾಗಿಯೇ ಗೋಳಾಡುವರು ಜಕರ್ಯ ಹದ್ಮೂರನೇ ಅಧ್ಯಾಯ ದೇಶದ ಶುದ್ಧೀಕರಣ ಆ ದಿನದಲ್ಲಿ ಪಾಪವನ್ನು ಅಸುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವಿದ ವಂಶದವರಿಗೂ ಯರುಸಲೇಮಿನವರಿಗೂ ತೆರೆದಿರುವುದು ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನಾನು ವಿಗ್ರಹಗಳನ್ನು ದೇಶದೊಳಗಿಂದ ನಿರ್ನಾಮ ಮಾಡುವೆನು ಅವು ಇನ್ನು ಯಾರ ನೆನಪಿಗೂ ಬರುವುದಿಲ್ಲ ಅಲ್ಲದೆ ಸುಳ್ಳು ಪ್ರವಾದಿಗಳನ್ನು ದುರಾತ್ಮವನ್ನು ದೇಶದೊಳಗಿಂದ ತೊಲಗಿಸಿಬಿಡುವೆನು ಆಗ ಯಾವನಾದರೂ ಮತ್ತೆ ಪ್ರವಾದನೆ ಮಾಡಿದರೆ ಅವನ ಹೆತ್ತ ತಾಯಿ ತಂದೆಗಳು ಅವನಿಗೆ ನೀನು ಉಳಿಯಬೇಡ ಯಹೋವನ ಹೆಸರೆತ್ತಿ ಸುಳ್ಳಾಡುತ್ತಿ ಎಂದು ಹೇಳಿ ಆ ಹೆತ್ತ ತಾಯಿ ತಂದೆಗಳೇ ಅವನ ಪ್ರವಾದನೆಯ ನಿಮಿತ್ತ ಅವನನ್ನು ಇರಿದು ಬಿಡುವರು ಆ ದಿನದಲ್ಲಿ ಯಾವ ಪ್ರವಾದಿಯೇ ಆಗಲಿ ಪ್ರವಾದನೆ ಮಾಡಬೇಕೆಂದಿರುವಾಗ ತನಗಾದ ದರ್ಶನವನ್ನು ಪ್ರಕಟಿಸಲು ನಾಚಿಕೆ ಪಡುವನು ಯಾವನು ಮೋಸಕ್ಕೆ ಕಂಬಳಿಯನ್ನು ಹೊದ್ದುಕೊಳ್ಳನು ಒಬ್ಬನು ನಾನು ಪ್ರವಾದಿಯಲ್ಲ ಹೊಲದ ಕೆಲಸದವನು ಚಿಕ್ಕ ವಯಸ್ಸಿನಿಂದಲೂ ರೈತನಾಗಿದ್ದೇನೆ ಎಂದು ಹೇಳಲು ಮತ್ತೊಬ್ಬನು ಅವನನ್ನು ನಿನ್ನ ಎದೆಯ ಮೇಲಿರುವ ಈ ಗಾಯಗಳು ಏನು ಎಂದು ಕೇಳಿದರೆ ಅವನು ಮಿತ್ರರ ಮನೆಯಲ್ಲಿ ನನಗಾದ ಗಾಯಗಳು ಎಂದು ಉತ್ತರ ಕೊಡುವನು ಮಂದೆಗಾಗುವ ಹಿಂಸೆ ಉಳಿದ ಕುಲಗಳಿಗೆ ಲಭಿಸುವ ಸುಫಲ ಸೇನಾಧೀಶ್ವರನಾದ ಯುಹೋವನು ಇಂತೆನ್ನುತ್ತಾನೆ ಖಡ್ಗವೇ ನಾನು ನೇಮಿಸಿದ ಕುರುಬನೂ ನನ್ನ ಸಂಗಡಿಗನೂ ಆಗಿರುವವನ ವಿರುದ್ಧ ಎಚ್ಚರಗೊಳ್ಳು ಕುರುಬನನ್ನು ಹೊಡೆ ಕುರಿಗಳು ಚದುರಿ ಹೋಗುವವು ಮರಿಗಳ ಮೇಲೂ ಕೈ ಮಾಡಬೇಕೆಂದಿದ್ದೇನೆ ದೇಶದೊಳಗೆಲ್ಲ ಮೂರರಲ್ಲಿ ಎರಡು ಭಾಗದವರು ಹತರಾಗಿ ಸಾಯುವರು ಮೂರನೆಯ ಭಾಗದವರು ಅಲ್ಲಿ ಉಳಿಯುವರು ಇದು ಯಹೋವನ ನುಡಿ ಆ ಮೂರನೆಯ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಸೋದಿಸುವೆನು ಬಂಗಾರದ ಹಾಗೆ ಸುದ್ದಿ ಮಾಡುವೆನು ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು ನಾನು ಆಲಿಸುವೆನು ನಾನು ಇವರು ನನ್ನ ಜನರು ಅಂದುಕೊಳ್ಳುವೆನು ಅವರು ನಮ್ಮ ದೇವರಾದ ಯಹೋವನೇ ಎನ್ನುವರು ಜಕರ್ಯ ಹದಿನಾಲ್ಕನೇ ಅಧ್ಯಾಯ ಯಹೋವನ ಬರೋಣ ಮತ್ತು ಆಳ್ವಿಕೆ ಆಹಾ ಚಿಯೋನೆ ಯಹೋವನ ನ್ಯಾಯತೀರ್ಪಿನ ದಿನವೂ ಬರುತ್ತಿದೆ ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು ನಾನು ಸಕಲ ಜನಾಂಗಗಳನ್ನು ಎರಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು ಪಟ್ಟಣದ ಅರ್ಧ ಜನರು ಸೆರೆಗೆ ಹೋಗುವರು ಉಳಿದ ಜನರು ಪಟ್ಟಣದಲ್ಲೇ ಉಳಿಯುವರು ಆಗ ಯಹೋವನ್ನು ಹೊರಟು ಯುದ್ಧದ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು ಯರುಸಲೇಮಿನ ಪೂರ್ವ ದಿಕ್ಕಿಗೆ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಪೂರ್ವದಿಂದ ಪಶ್ಚಿಮದ ಉದ್ದಕ್ಕೂ ಸೀಳಿಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು ಗುಡ್ಡದ ಅರ್ಧಭಾಗವು ಉತ್ತರಕ್ಕೂ ಭಾಗವು ದಕ್ಷಿಣಕ್ಕೂ ಸರಿದುಕೊಳ್ಳುವುದು ನೀವು ಯಹೋವನ ಗುಡ್ಡಗಳ ನಡುವಣ ಆ ಕಣಿವೆಯೊಳಗೆ ಓಡಿ ಹೋಗುವಿರಿ ಏಕೆಂದರೆ ಆ ಕಣಿವೆಯು ಆಚೆಲಿನವರೆಗೂ ಮುಟ್ಟಿರುವುದು ಯಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿಹೋದಂತೆಯೇ ಓಡಿ ಹೋಗುವಿರಿ ಆಗ ಪರಿಶುದ್ಧ ದೇವರಾದ ಯಹೋವನು ಸಮಸ್ತ ದೇವದೂತರ ಸಮೇತ ಬರುವನು ಆ ದಿನದಲ್ಲಿ ಬೆಳಕಿರದು ಜ್ಯೋತಿಗಳು ಹೋಗುವವು ಇಂಥ ದಿನವೂ ಒಂದೇ ಅದು ಯಹೋವನಿಗೆ ತಿಳಿದಿರುವುದು ಅದು ಹಗಲೂ ಅಲ್ಲ ಇರುಳೂ ಅಲ್ಲ ಆದರೆ ಸಂಜೆಯ ವೇಳೆಯಲ್ಲಿ ಬೆಳಕಾಗುವುದು ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಯರುಸಲೇಮಿನೊಳಗಿಂದ ಹೊರಡುವುದು ಅರ್ಧಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು ಯಹೋವನು ಭೂಲೋಕಕ್ಕೆಲ್ಲ ರಾಜನಾಗಿರುವನು ಆ ದಿನದಲ್ಲಿ ಯಹೋನೊಬ್ಬನೇ ದೇವರೆಂದು ಆತನ ಹೆಸರೊಂದೇ ಸ್ತುತ್ಯವೆಂದು ಎಲ್ಲರಿಗೂ ತಿಳಿದಿರುವುದು ಆಗ ದೇಶವು ಗೆಬದಿಂದ ಯರುಸಲೇಮಿನ ದಕ್ಷಿಣದಲ್ಲಿರುವ ರಿಮೋನಿನವರೆಗೆ ತಗ್ಗಾಗಿ ಮಾರ್ಪಡುವುದು ಎರುಸಲೇಮೊ ಬೆನ್ಯಾಮೀನನ ಬಾಗಿಲಿನಿಂದ ಪೂರ್ವಕಾಲದ ಬಾಗಿಲಿನ ಸ್ಥಳದವರೆಗೆ ಮೂಲೆಯ ಬಾಗಿಲಿನ ತನಕ ಅನನೇಲನ ಬುರುಜಿನಿಂದ ಅರಸನ ದ್ರಾಕ್ಷಿಯ ಆಲೆಗಳವರೆಗೂ ಎತ್ತರದಲ್ಲಿ ನಿಂತಿರುವುದು ಅದರಲ್ಲಿ ಜನರು ಸುರಕ್ಷಿತವಾಗಿ ವಾಸಿಸುವರು ಇನ್ನು ಶಾಪವಿರದು ಎರುಸಲೇಮ್ ನೆಮ್ಮದಿಯಾಗಿ ನೆಲೆಗೊಂಡಿರುವುದು ಯರುಸಲೇಮಿನ ಮೇಲೆ ಯುದ್ಧ ಮಾಡಿದ ಸಕಲ ಜನಾಂಗಗಳಿಗೂ ಯಹೋವನು ಈ ವ್ಯಾಧಿಯು ಬರುವಂತೆ ಮಾಡುವನು ಹೆಜ್ಜೆಯ ಮೇಲೆ ನಿಂತ ಹಾಗೆಯೇ ಅವರ ಮಾಂಸವು ಕೊಳೆತು ಹೋಗುವುದು ಕಣ್ಣು ಕುಣಿಯಲ್ಲೇ ಇಂಗುವುದು ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು ಆ ದಿನದಲ್ಲಿ ಯಹೋವನ್ನುಂಟುಮಾಡುವ ದೊಡ್ಡ ಗಲಿಬಿಲಿಯೂ ಅವರಲ್ಲಿ ಹರಡುವುದು ಒಬ್ಬರ ಕೈಯನ್ನೊಬ್ಬರು ತಡೆಹಿಡಿಯುವರು ಒಬ್ಬರ ಮೇಲೊಬ್ಬರು ಕೈ ಎತ್ತುವರು ಯಹುದವು ಯರುಸಲೇಮಿನ ಪರವಾಗಿ ಯುದ್ಧ ಮಾಡುವುದು ಸುತ್ತಣ ಸಕಲ ಜನಾಂಗಗಳ ಆಸ್ತಿಯೂ ಅಂದರೆ ಬೆಳ್ಳಿ ಬಂಗಾರ ಮತ್ತು ಬಟ್ಟೆಗಳು ರಾಶಿ ರಾಶಿಯಾಗಿ ಕೂಡಿಸಲ್ಪಡುವವು ಜನಾಂಗಗಳಿಗೆ ತಗಲುವಂಥ ವ್ಯಾಧಿಯೇ ಕುದುರೆ ಹೆಸರಗತ್ತೆ ಒಂಟೆ ಕತ್ತೆ ಅಂತೂ ಆ ಪಾಳೆಗಳಲ್ಲಿನ ಸಮಸ್ತ ಪಶುಗಳಿಗೂ ತಗಲುವುದು ಅನಂತರ ಯರುಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾದೀಶ್ವರ ಯಹೋವನೆಂಬ ರಾಜನನ್ನು ಆರಾಧಿಸುವುದಕ್ಕೂ ವರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಹೊರಟು ಬರುವರು ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರನಾದ ಯಹೋವನೆಂಬ ರಾಜಾದಿ ರಾಜನನ್ನು ಆರಾಧಿಸುವುದಕ್ಕೆ ಯರುಸಲೇಮಿಗೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ ಐಗುಪ್ತ ಕುಲದವರು ಹೊರಟು ಬಂದಿದ್ದಾರೆ ವರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬರದಿದ್ದರೆ ಜನಾಂಗಗಳಿಗೆ ಯಹೋವನ್ನು ತಗಲಿಸುವ ಬಾಧೆಯು ಅವರಿಗೂ ತಗಲುವುದು ಐಗುಪ್ತಕ್ಕೂ ವರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೆ ಬರದಿರುವ ಸಕಲ ಜನಾಂಗಗಳಿಗೂ ಸಂಭವಿಸುವ ದಂಡನೆಯೂ ಇದೆ ಯರುಸಲೇಮಿನ ಪೂರ್ಣ ಪರಿಶುದ್ಧತೆ ಆ ದಿನದಲ್ಲಿ ಯಹೋವನಿಗೆ ಮೀಸಲು ಎಂಬ ಲಿಪಿಯು ಕುದುರೆಗಳ ಗಂಟೆಗಳ ಮೇಲೂ ಕೆತ್ತಿರುವುದು ಯಹೋವನ ಆಲಯದ ಪಾತ್ರೆಗಳೆಲ್ಲವೂ ಯಜ್ಞವೇದಿಯ ಪಕ್ಕದ ಬೋಗುಣಿಗಳಂತೆ ಪರಿಶುದ್ಧವಾಗಿರುವವು ಅದಲ್ಲದೆ ಎರಸಲೇಮಿನಲ್ಲಿಯೂ ಯಹೂದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಸೇನಾಧೀಶ್ವರ ಯಹೋವನಿಗೆ ಮೀಸಲಾಗಿರುವವು ಯಜ್ಞ ಮಾಡುವವರೆಲ್ಲರೂ ಬಂದು ಅವುಗಳನ್ನು ತೆಗೆದುಕೊಂಡು ಆ ಪಾತ್ರೆಗಳಲ್ಲಿ ಬೇಯಿಸುವರು ಆ ದಿನದಲ್ಲಿ ಸೇನಾಧೀಶ್ವರ ಯಹೋವನ ಆಲಯದೊಳಗೆ